ಗದಗದಲ್ಲಿ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಮಗುವೊಂದು ಸಾವನ್ನಪ್ಪಿರುವ ಬಗ್ಗೆ ಗಂಭೀರವಾದ ಆರೋಪ ಕೇಳಿ ಬಂದಿದ್ದು ಲಕ್ಷ್ಮೇಶ್ವರ್ ತಾಲೂಕಿನ ಗೋಚನೂರು ಗ್ರಾಮ ಪಂಚಾಯತ್ನ ಸದಸ್ಯ ಮಂಜುನಾಥ್ ಚಲವಾದಿ ಅವರು ಈ ಸಂಬಂಧ ವಿಡಿಯೋವೊಂದನ್ನು ಮಾಡಿದ್ದು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಆರೋಗ್ಯವಂತವಾಗಿದ್ದ ನಮ್ಮ ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ. 5 ತಿಂಗಳ ಮಗು ಬೆಳಗಿನ ಜಾವ ಮೃತಪಟ್ಟಿದೆ. ಇದಕ್ಕೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ. ಗ್ರಾಮೀಣ ಮಟ್ಟದಲ್ಲೊಂದು ಆರೋಗ್ಯ ಶಿಬಿರ ಮಾಡಿದ್ದು ಈ ವೇಳೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರನ್ನು ಶಿಬಿರಕ್ಕೆ ಮಕ್ಕಳನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ ಮತ್ತು ಮಗುವಿಗೆ ಹೆಚ್ಚು ಡೋಸ್ನ ಚುಚ್ಚುಮದ್ದನ್ನು ನೀಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ನಮ್ಮ ಮಗುವಿಗೆ ಹುಷಾರಿಲ್ಲ, ಹಾಗಾಗಿ ಚುಚ್ಚುಮದ್ದು ಬೇಡ ಎಂದಿದ್ದೆವು. ಆದರೂ ಒತ್ತಾಯ ಮಾಡಿ ಚುಚ್ಚುಮದ್ದು ನೀಡಲಾಗಿತ್ತು. ಬುಧವಾರ ಇಂಜೆಕ್ಷನ್ ನೀಡಿದ್ದರು. ಅಂದು ರಾತ್ರಿ ಇಡೀ ಮಗು ಅಳುತ್ತಿತ್ತು. ಇದರ ಬಗ್ಗೆ ಆಶಾ ಕಾರ್ಯಕರ್ತರ ಬಳಿ ಕೇಳಿದಾಗ ಮಗು ಅಳುವುದು ಸಾಮಾನ್ಯ ಎಂದಿದ್ದರು. ಆದರೆ ಗುರುವಾರ ಮಗು ಸಾವನ್ನಪ್ಪಿದೆ ಎಂದು ಮಂಜುನಾಥ್ ಹೇಳಿದ್ದಾರೆ. ಇಂಜೆಕ್ಷನ್ ಇಂದಾಗಿ ಮಗು ಸಾವನ್ನಪ್ಪಿದೆ ಎಂದು ನಾವು ಯಾರ ಬಳಿಯಲ್ಲೂ ಹೇಳಿದರೂ ಕೇಳುತ್ತಿಲ್ಲ. ಅದು ಇದು ಕಾರಣ ನೀಡುತ್ತಿದ್ದಾರೆ. ನನ್ನ ಮಗುವಿಗೆ ಆದ ಅನ್ಯಾಯ ಯಾರಿಗೂ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡಿರುವುದಾಗಿ ಅವರು ಹೇಳಿದರು. ನಮಸ್ಕಾರ, ನಮ್ಮ ಹೆಸರು, ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಗೋಜನೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತೀವಿ. ನಮ್ಮ ಹೆಸರು ಮಂಜುನಾಥ್ ಚಲವಾದಿ ಅಂತ. ಏನಾಗಿದೆ ಅಂತಂದರೆ, ನಮ್ಮ ಒಂದು 5 ತಿಂಗಳ ಮಗು ನಿನ್ನೆ ಒಂದು ಬೆಳಗಿನ ಜಾವ ಒಂದು ಸಾವನ್ನಪ್ಪಿತು. ಅದಕ್ಕೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದ ಕಾರಣ ಈ ಗ್ರಾಮೀಣ ಮಟ್ಟದಲ್ಲಿ ಒಂದು ಕ್ಯಾಂಪ್ ಮಾಡಿರ್ತಾರೆ ಊರಲ್ಲಿ. ಆ ಕ್ಯಾಂಪ್ಗೆ ಈ ನಮ್ಮ ತಾಯಂದಿರನ್ನ ಮಕ್ಕಳು ಹೆತ್ತಿರ್ತಕ್ಕಂಥ ತಾಯಂದಿರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿಂದ ಚುಚ್ಚುಮದ್ದು ಕೊಡುವಂಥ ಒಂದು ಇದು ಇರ್ತದೆ. ನಮ್ಮ ಮಗುಗೆ ಏನಾಗಿತ್ತು ಅಂದರೆ 2.5 ತಿಂಗಳು ಇಂಜೆಕ್ಷನ್ನ 3.5 ತಿಂಗಳು ಕೊಟ್ಟಿದ್ದಾರೆ. 3.5 ತಿಂಗಳ ಇಂಜೆಕ್ಷನ್ನ 5 ಕೊಡಬೇಕಿತ್ತು, ಅದನ್ನು ತಪ್ಪಿಸಿ 5 ತಿಂಗಳಿಗೆ ಕೊಟ್ಟಿದ್ದಾರೆ. ನಾವು ಕೊಡುವಾಗ ಇಂಜೆಕ್ಷನ್ ಕೊಡುವಾಗ ನಮ್ಮ ಮಗುವಿಗೆ ಆರೋಗ್ಯ ಸರಿ ಇರಲಿಲ್ಲ, ಮೊದಲೇ ಮಗು ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂತಂದರೆ, ಅವ್ರಿಗೆ ನಮ್ಮ ಪತ್ನಿಯವ್ರಿಗೆ ಹೇಳಿದೆ, ನಮ್ಮ ಮಿಸ್ಸಸ್ಗೆ, ಇಲ್ಲ ಮಗುಗೆ ಹುಷಾರಿಲ್ಲ, ನೀನು ಅವ್ರಿಗೆ ಫೋನ್ ಮಾಡ್ತಾರೆ ಹೋಗ್ಬೇಡ ಅಂತ ಹೇಳಿದ್ದೆ. ಆದರೆ ನಮ್ಮ ಮಿಸ್ಸಸ್ಸು ಕೂಡ ಇಲ್ಲ, ನಮ್ಮ ಮಗು ಹುಷಾರಿಲ್ಲ, ನಾವು ಇಂಜೆಕ್ಷನ್ ಮಾಡಿಸಲ್ಲ, ನೆಕ್ಸ್ಟ್ ಮಾಡ್ತೀವಿ ಅಂದರೂ ಕೂಡ ಅವರು ಆಶಾಗಳು ಇಲ್ಲ ಏನು ಮಾಡಲ್ಲ, ಅಲ್ಲಿ ಇವರು ಡಾಕ್ಟರ್ ಚೆಕ್ ಮಾಡ್ತಾರೆ, ನಿಮ್ಮ ಮಗುಗೆ ಏನೋ ಸಮಸ್ಯೆ ಇದ್ದರೆ ಮಾಡಲ್ಲ ಅಂತ ಕರ್ಕೊಂಡೋಗಿ ಮಾಡಿದ್ದಾರೆ. ನಮಗೆ 5 ತಿಂಗಳ ಮಗು ಆದರೂ ಇವತ್ತು ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಆರೋಗ್ಯವಾಗಿರ್ತಕ್ಕಂಥ ಮಗು ಇವತ್ತು ನಮಗೆ ಪ್ರಾಣ ಹೋಗಿದೆ, ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ನಮಗೆ ಗೊತ್ತು. ಯಾಕೆಂತಂದರೆ ಇವತ್ತು ನೋಡಿರಿ, ನಮ್ಮ ಮಗು ಒಂದು ಸಮಸ್ಯೆನೂ ಆಗಿದ್ದಿಲ್ಲ. ಇವತ್ತು 3 ತಿಂಗಳು 4 ತಿಂಗಳ ಮಗು ಆದರೂ ಕೂಡ ಒಂದು ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ, ನಾವು ಇವತ್ತು ಒಂದು ಇಂಜೆಕ್ಷನ್ ಮಾಡಿಸಿಲ್ಲ, ಒಂದು ಬಾಯಿ ಒಳಗೆ ಎಣ್ಣೆ ಹಾಕಿಲ್ಲ ಅಂತ ಮಗು ಒಂದೇ ದಿನದಲ್ಲಿ ಚೆಂದಾಯಿತು. ಒಂದೇ ದಿನದಲ್ಲಿ ಅಂದರೆ ಬುಧವಾರ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಬುಧವಾರ ಏನೂ ಆಗಿಲ್ಲ. ಬೆಸ್ತರ ಸಾಯಂಕಾಲ ಮಗು ರಾತ್ರಿ ಎಲ್ಲ ಅಳ್ತಾ ಇತ್ತು. ನಾನು ಇವ್ರಿಗೆ ಆಶಾ ಫೋನ್ ಮಾಡಿದೆ, ಏನ್ರಿ ಮೇಡಮ್ ಮತ್ತೆ ಈ ತರ ಮಗು ಅಳ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಇಲ್ಲರಿ, ಇಡೀ ಊರಲ್ಲಿ ಇಂಜೆಕ್ಷನ್ ಮಾಡಿದೀವಿ, ಏನು ಕಾಮನ್ ಆಗಿದೆ, ಆ ಜ್ವರ ಗಿರ ಇದ್ರೆ ನಾವು ಮಾತ್ರೆ ಕೊಟ್ಟಿರ್ತೇವೆ, ಮಾತ್ರೆ ಹಾಕ್ರಿ. ಆಮೇಲೆ ಮತ್ತೆ ತಿರ್ಗಾ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದೆ, ಏನು ಮೇಡಮ್ ನಮ್ದು ಮತ್ತೆ ತಿರ್ಗಾ ರಾತ್ರಿ ಹುಡುಗಿ ಎಲ್ಲ ಅಳ್ತಾ ಇದೆ, ಈ ತರ ಸಮಸ್ಯೆ ಆಗಿದೆ, ನಾವು ಮುಂದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದೀವಿ, ಹೆಂಗೆ ಮಾಡೋದು ಅಂತ ಕೇಳಿದೆ. ಅವರು ನಮಗೆ ಯಾವುದು ಐಡಿಯಾ ಕೊಡಲಿಲ್ಲ, ಇಲ್ಲ ಅದು ಮಗು ಕಾಮನ್ ಆಗಿ ಹೇಳ್ತಾ ಇದೆ ಇಂಜೆಕ್ಷನ್ ಮಾಡಿದ್ಮೇಲೆ ಅಂತ ಹೇಳಿದ್ರು. ನಾನು ಮತ್ತೆ ಯಳವತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟ್ರಿಗೂ ಕೂಡ ಫೋನ್ ಮಾಡಿದ್ದೀನಿ. ಅವರು ಏನ್ರಿ ಸರ್ ಈ ಥರ ಒಂದೇ ದಿನದಲ್ಲಿ ನಮ್ಮ ಮಗು ಸಾವನ್ನಪ್ಪಿತು ನಿಮ್ಮ ಇಂಜೆಕ್ಷನ್ ಕೊಟ್ಟಿದ್ರಿಂದ ಅಂತ ಕೇಳಿದ್ರೆ, ಅವರು ಇಲ್ಲ ಸರ್ ನಿಮ್ಮ ಮಗುಗೆ 5 ತಿಂಗಳಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದೀವಿ, ಎನ್ಕ್ವೈರಿ ಮಾಡ್ತೀವಿ, ಡಿ ಎಚ್ಒಗೆ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ ಅಂತಾರೆ. ಇವತ್ತು ಸರ್ ನಮ್ಮ ಮಗುಗಾಗಿರ್ತಕ್ಕಂಥ ಒಂದು ಸಾವು ಬೇರೆ ಮಕ್ಕಳಿಗೆ ಬರಬಾರ್ದು. ಇವತ್ತು ನಾನು ಒಬ್ಬ ಪಂಚಾಯತಿ ಸದಸ್ಯನಾಗಿ ನಮ್ಮ ಮಗಳನ್ನ ನಾನು ಉಳಿಸ್ಕೊಳಕ್ಕಾಗಿಲ್ಲ. ಇವ್ರ ನಿರ್ಲಕ್ಷ್ಯದಿಂದ ಇವರು, ನಾನು ಅದು ಕೇಳಿದೆ, ನಾವು ಪಾಲಕರು ಬೇಡ ಅಂದರೂ ಕೂಡ ಯಾಕೆ ಇಂಜೆಕ್ಷನ್ ಮಾಡ್ತೀರಿ ನೀವು? ನಾವು ಪಾಲಕರು ಹೇಳಿದ್ದೀವಿ, ನಾನು ನನ್ನ ಹೆಂಡತಿ ಹೇಳಿದ್ರೆ ನಾನು ಹೇಳಿದ್ದೀನಿ, ನಮ್ಮ ಮಗುಗೆ ಆರೋಗ್ಯ ಸರಿಯಿಲ್ಲ, ಇಂಜೆಕ್ಷನ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಆದರೂ ಕೂಡ ನೀವು ಒತ್ತಾಯ ಯಾಕೆ ಮಾಡ್ತೀರಾ, ಏನಾದ್ರು ಕಮಿಷನ್ ಕೊಡ್ತಾರೆ ನಿಮಗೆ, ಏನು ಪ್ರೋಗ್ರೆಸ್ ತೋರಿಸ್ಬೇಕು ನೀವು, ಅದಕ್ಕೋಸ್ಕರ ಮಾಡ್ತೀರಾ ಅಂತಂದು ಇವತ್ತು ಇವರ ನಿರ್ಲಕ್ಷ್ಯದಿಂದ ನನ್ನ ಮಗುನ ನೀವು ಒತ್ತಾಯ ಯಾಕೆ ಮಾಡ್ತೀರಾ, ಏನಾದ್ರು ಕಮಿಷನ್ ಕೊಡ್ತಾರೆ ನಿಮಗೆ, ಏನು ಪ್ರೋಗ್ರೆಸ್ ತೋರಿಸ್ಬೇಕು ನೀವು, ಅದಕ್ಕೋಸ್ಕರ ಮಾಡ್ತೀರಾ ಅಂತಂದು ಇವತ್ತು ಇವರ ನಿರ್ಲಕ್ಷ್ಯದಿಂದ ನನ್ನ ಮಗುನ ಪ್ರಾಣ ಹೋಗಿದೆ ಸರ್. 5 ತಿಂಗಳ ಮಗು, 5 ತಿಂಗಳ ಮಗುನ ಪ್ರಾಣ ಹೋಗಿದೆ, ತುಂಬ ನೋವಾಗ್ತಿದೆ ನನಗೆ. ಅದಕ್ಕೋಸ್ಕರ ದಯವಿಟ್ಟು ಇದು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕೂಡ ಯಾವ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು. ಇವತ್ತು ಎಳೆ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ಮಗು ಆರೋಗ್ಯವಾಗಿತ್ತು, ಇವತ್ತು ಬುಧವಾರ ಚೆನ್ನಾಗಿದೆ, ಗುರುವಾರ ಸಾಯಂಕಾಲ ಈ ತರ ಆಗಿದೆ ಸರ್. ಬುಧವಾರ ಬೆಳಿಗ್ಗೆ, ಇವತ್ತು ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ನಾವು ಆಸ್ಪತ್ರೆ ಕರ್ಕೋಬೇಕಾಗ ಮಗು 10 ಗಂಟಲು ಒಣಗಿ ತಾಯಿ ಎದೆ ಹಾಲು ಕುಡಿದೇನೆ. ಅದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನಿಂದ ರಿಯಾಕ್ಷನ್ ಆಗಿ ಮರಣ ಹೊಂದಿದೆ. ಇವತ್ತು ನಮ್ಮ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಇವತ್ತು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್.
ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ।